ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ಇವಾಗ ಸಡನ್ನಾಗಿ ಬಿಸಿಲು ಜಾಸ್ತಿಯಾಗಿ ಈ ರೀತಿ ಎಲ್ಲೋ ಕಲರ್ ಮೋಷನ್ಸು ಮಾಡಿಕೊಂಡು ಸುಮಾರು ಪಟ್ಟಗಳು ಬರ್ತಾ ಬರ್ತಾಯಿದೆ ಇಲ್ಲ ಕೆಲವು ಸತ್ತೇ ಹೋಗ್ತಾ ಇದ್ದಾವೆ ಫುಲ್ ಡಿ ಡೇಟ್ ಆಗಿಬಿಟ್ಟು ಡೈಜೆಷನ್ ಆಗ್ತಾಯಿಲ್ಲ ಅಂತಲೇ ಹೇಳ್ತಾರೆ ಇಲ್ಲಿ ಇದೊಂದು ಪಟ್ಟ ಗ್ರೀನು ವೈಟ್ ಮೋಷನ್ನು ಬಂದು ರೆಡಿಯಾಗಿತ್ತು ಅಂತ ಲಾಸ್ಟ್ ವೀಡಿಯೋ ಹಾಕಿದ್ದೆ ನೋಡಿ ಇದು ಮತ್ತೆ ಇನ್ನೊಂದು ಹದಿನೈದು ದಿನ ಬಿಟ್ಕೊಂಡು ಮತ್ತೆ ಹುಷಾರ್ ತಪ್ಪುತ್ತೆ ಫುಲ್ ಎಲ್ಲೋ ಮೋಷನ್ ಬರ್ತಾಯಿತ್ತು ಇದು ಸೆಕೆಂಡ್ ಇಲ್ಲ ಥರ್ಡ್ ಡೇಗೆ ಈ ರೀತಿ ಸ್ವಲ್ಪ ಬ್ಲ್ಯಾಕ್ ಟರ್ನ್ ಆಗುತ್ತೆ ಇದು ಆಮೇಲೆ ಫೋರ್ತ್ ಡೇಗೆ ಅಕ್ಕಿ ಕಂಪ್ಲೀಟಾಗಿ ರೆಡಿ ಆಗಿದೆ ಇದಕ್ಕೆ ನಾನು ಕೊಟ್ಟಿರೋ ಮೆಡಿಸಿನ್ ಏನು ಅಂತ ಹೇಳಿದ್ರೆ ನಮ್ಮದು ಆಲಿನವನ್ನು ಬೆಳಗ್ಗೆ ಒಂದು ಎಮ್ ಎಲ್ ಕೊಡ್ತಾ ಇದ್ದೆ ಸಾಯಂಕಾಲ ಒಂದು ಎಮ್ ಎಲ್ ಕೊಡ್ತಾ ಇದ್ದೆ ಫಸ್ಟ್ ಡೇ ಕೊಟ್ಟೆ ಏನು ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಪುನರ್ನವನು ಆಮೇಲೆ ಲೀವಾಮೃತ ಟ್ಯಾಬ್ಲೆಟ್ ಹಾಕಿ ಕೊಟ್ಟೆ ನೋಡಿ ಆರು ದಿನಕ್ಕೆ ಈ ಪಟ್ಟ ಕಂಪ್ಲೀಟಾಗಿ ರೆಡಿಯಾಗಿ ಯಾವುದೇ ಥರ ಸಮಸ್ಯೆ ಇಲ್ದಿರ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಅದು ವೆಯ್ಟ್ಗೆ ನಮ್ಮದು ಮಾಲ್ಟ್ ಕೊಡ್ತಾ ಇದ್ದೀನಿ ವೆಯ್ಟ್ ಇನ್ನೇನು ಸ್ವಲ್ಪ ದಿನದಲ್ಲಿ ರೆಡಿ ಆಗುತ್ತೆ ಬಟ್ ಕಂಪ್ಲೀಟಾಗಿ ಮೋಷನ್ಸ್ ಎಲ್ಲ ಕ್ಲಿಯರಾಗಿ ಅಕ್ಕಿ ಈಗ ಹೆಲ್ತಿಯಾಗಿದೆ ಹಾಲಿನ ಒಂದು ಇಲ್ದೇರೋರು ನೋಡಿ ಈ ಸಿರಪ್ಪು ಬೆಳಗ್ಗೆ ಮೂರು ಡ್ರಾಪು ಸಾಯಂಕಾಲ ಮೂರು ಡ್ರಾಪ್ ಹಾಕ್ಕೊಂಡು ಆಮೇಲೆ ಸೇಮ್ ಮೆಡಿಸಿನ್ಸ್ ಲೀವಾಮೃತ ಟ್ಯಾಬ್ಲೆಟ್ ಒನ್ ಬೈ ಫೋರು ಆಮೇಲೆ ಪುನರ್ನವ ಮಂಡೂರ್ ಅಂತೇಳಿ ಎಲ್ಲ ಆಯುರ್ವೇದಿಕ್ ಅಂಗಡಿಗಳದು ಸಿಗತ್ತೆ ಅದು ಒನ್ ಬೈ ಫೋರು ಬೆಳಗ್ಗೆ ಸಾಯಂಕಾಲ ಆಫ್ಲಾಕ್ಸಿನ್ ಸಿರಪು ಬೆಳಗ್ಗೆ ಮೂರು ಡ್ರಾಪು ಸಾಯಂಕಾಲ ಮೂರು ಡ್ರಾಪು ಆಮೇಲೆ ಇದು ನಮ್ಮ ಹಾಲಿನ ಒಂದು ಇರೋರು ಬೆಳಗ್ಗೆ ಒನ್ ಎಮ್ ಎಲ್ ಸಾಯಂಕಾಲ ಒನ್ ಎಮ್ ಎಲ್ ಹತ್ತು ಎಮ್ ಎಲ್ ವಾಟ್ರ್ ಜೊತೆ ಹಾಕ್ಕೊಂಡು ಕೊಟ್ಕೋಬೋದು ಫ್ರೆಂಡ್ಸ್ ನಮ್ಮ ಅಕ್ಕಿಗಳಿಗೆ ಏನೂ ಇಲ್ಲ ಎಲ್ಲ ಹೆಲ್ತಿಯಾಗಿದ್ದಾವೆ ಅನ್ನೋರಿಗೆ ಪ್ರಿವೆನ್ಷನ್ಗೆ ನೋಡಿ ಪಾಲಿಬಿಯನ್ ಎಸಾಫ್ ಸಿರಫು ಒಂದು ಲೀಟರ್ಗೆ ಎರಡು ಎಮ್ ಎಲ್ ಲೆಕ್ಕದಲ್ಲಿ ಹಾಕ್ಕೊಂಡು ವಾರದಲ್ಲಿ ಒಂದು ಮೂರು ಸರ್ತಿ ಕೊಡಬೇಕು ಅಂದರೆ ನೈಟ್ ಟೈಮ್ ಮಾತ್ರ ಕೊಡಿ ಇಲ್ಲ ಬೆಳಗ್ಗೆ ಟೈಮ್ ಮಾತ್ರ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಲೆಕ್ಕದಲ್ಲಿ ಹಾಕ್ಕೊಂಡು ಎಲ್ಲ ಪಟ್ಟಾಗ್ಲಿಗೆ ದೊಡ್ಡ ಕಿಗಳಿಗೆ ಕೊಟ್ಕೊತ ಬಂದರೆ ಈ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ